ಗಾಯ್ಸ್, ದಿಸ್ ಇಸ್ ಕಾಂಚನ್. ಅಮ್ಮ ದೂರೇ, ಎಲ್ಲಿಗೆ ಪಯಣ? ಎಲ್ಲಿ? ಓ, ಹೌದಾ? ಯಾರಿದು? ಕರೆಕ್ಟ್. ಎಂತ ಮರ, ಅದು ಸಹ ನಿಮ್ಗೆ ಒಂದು ಹೇಳಿ ಗೊತ್ತಿಲ್ವಾ? ನಗಾಡ್ತಿದ್ದೀರಾ? ನಿಮ್ಗೆ ಅದು ತುಳುವಲ್ಲಿ ತುಳುವಲ್ಲಿ ಅಂತ ಹೇಳುದು? ಚಿಕ್ಕಮ್ಮನಗಲ್ಲ ಅಂದ. ಓ, ಹುಂದಿಯರ್ ಮಾರ. ಮೇಡಮ್ ನಮಸ್ತೆ. ಚಿಕ್ಕಮ್ಮ ಬಕ ವಿಶೇಷಪುರ ಸ್ಟೈಲ್ ಆತರ್ ಮಾರ. ಹಾ, ದೂರಾಗ್ಯ? ಎಲ್ಲಿಗೆ ಪಯಣ? ಹೌದಾ? ಎಂತ ಗಮ್ಮತ್ ಉಂಟು ಇವತ್ತು? ಹೌದಾ? ಹಾ ಆಯ್ತು. ಎಲ್ಲ ಅವ್ರು ಎಲ್ಲಿ ಯಜಮಾನ್ರು? ಓ, ಅವ್ರು ಮುಂದೆ ಹೋಗಿ ಆಯ್ತಾ? ಅವ್ರ ಹತ್ರ ಹೋಗ್ತೇನೆ, ನಾನು ಹೋಗ್ತೇನೆ ಅವ್ರ ಹತ್ರ ಹೋಗ್ತೇನೆ. ಮಿಸ್ ಲಲಿತ ಮೇಡಮ್ ಅವ್ರೆ, ಮತ್ತೆ ಹಾಯ್ ಹೇಳಿ. ಹಾ, ಎಲ್ಲಿಗೆ ಪಯಣ? ಓ, ಟೈಗರ್ ಪ್ರಭಾಕರ್ ಅವ್ರೆ ನಮಸ್ತೆ. ಮತ್ತೆ ವಿಶೇಷ ಎಲ್ಲ? ನಿಧಿಯಾ, ನಿಧಿಯಕ್ಕ ಅವ್ರೆ, ಮತ್ತೆ ಏನ್ ಮಾರೆ ಮಾತಾಡೋದಿಲ್ಲ, ಓಡಿ ಹೋಗ್ತಿದ್ದೀರಾ? ಓಯ್ ಪವನ್ ಕಾಂಚನ್ ಗಾಯ್ಸ್, ಈಗ ನಮ್ಗೆ ಹೋಗ್ಲಿಕ್ಕೆ ಗಾಡಿ ರೆಡಿ ಆಗಿದೆ ಗಾಯ್ಸ್. ಪವನ್ ಕಾಂಚನ್ ಯಾವಾಗಲೂ ಸಿಡುಕು ಸಿಡುಕಲ್ಲಿರುವ ಹುಡುಗ ಹಾಗೆ. ಗಾಯ್ಸ್, ನಮ್ದು ಅಜ್ಜಿ ಎಲ್ಲಿದ್ದಾರೆ ನೋಡುವ, ಒಳಗಿದ್ದಾರೆ ಇಲ್ಲೋ ನೋಡುವ. ಸರಿ, ನಮಸ್ತೆ. ಓ ಮಿಸ್ ಬಾಗಿ ಕಾಂಚನ ಅವ್ರೆ, ನಮ್ಮ ಬಾಗಿಲು ಬಾಡ್ಲೆ, ಡೋರ್ ಬಾಡ್ಲೆ. ಮೇಡಮ್ ನಮಸ್ತೆ. ಎಂತ ಮೇಡಮ್ ಬೇಗ ಬಂದು ಕುತ್ಕೊಂಡಿದ್ರೆ ಒಳಗೆ? ಎಲ್ಲಿಗೆ ಹೊರಡು ನೀವು? ಹೊರಟಿದ ಎಲ್ಲಿಗೆ ಮೇಡಮ್? ಸ್ಟೈಲ್ ಆಗಿದ್ರೆ ಬಾರಿ. ಹಾ, ಕುಡ್ಲಕ್ಕೆ ಯಾಕೆ ಹೋಗುದು? ಯಾರಿದು? ಹೌದಾ, ಬಾರಿ ಸ್ಟೈಲ್ ಆಗಿ ಹೊರಟಿದ್ದೀರಾ? ಹಾ, ಎರಡೆರಡು ಚೈನ್ ಎಲ್ಲ ಹಾಕಿದ್ದೀರಾ? ಹಾ, ಏನು ನಾಚಿಗೆಯಲ್ಲಿ ಹಾಕಿದ್ದೀರಿ ನೀವು? ಹಾ, ನಾಚಿಗೆ ನಾಚಿಗೆ ಇಲ್ವಾ? ಮತ್ತೆ ಸಮಾಚಾರ ಸರ್? ವಿಶೇಷ ಎಲ್ಲ ಚಿಕ್ಕಪ್ಪ? ಎಂತ ಬೆಳಗ್ಗೆ ತಿಂಡಿ ಸ್ಪೆಷಲ್ ಎಲ್ಲ? ಯಾರ ಆಂಟಿ ಮಾಡಿದ? ಆಂಟಿ ಮಾಡಿದ ಪುಂಡಿಯಾ? ಒಳ್ಳೆ ಎಂತ ಟೇಸ್ಟ್ ಇದ್ದೀತಾ? ತಿನ್ಬೋದಲ್ಲ, ನಮ್ಗೆ ಕರಲಿಲ್ಲ ಮಾರ ನೀವು. ಗಾಯ್ಸ್, ಒಬ್ಬೊಬ್ಬರಾಗೆ ಬನ್ನಿ. ಇದು ನಮ್ ಮಿಸ್ ಲಲಿತಾ ಕಾಂಚನ ಅವರು ಕೂಡ ಆಗಮಿಸ್ತಿದ್ದಾರೆ. ಬನ್ನಿ ಮೇಡಮ್, ಬನ್ನಿ. ನಗುಬುಕ್ಕದ ಹಾಗೆ ನೆಕ್ಸ್ಟ್ ಕ್ಯಾಂಡಿಡೇಟ್ ನಮ್ದು ವನಿತಾ ಕಾಂಚನ ಅವರು. ಬನ್ನಿ ಬನ್ನಿ ಮೇಡಮ್, ಬನ್ನಿ. ಹಾಗೆ ನಿಧಿ ಮೇಡಮ್ ಅವರು ಕೂಡ ಆಗಮಿಸ್ತಿದ್ದಾರೆ. ಹಾಗೆ ನಮ್ದು ಬ್ಯೂಟಿಫುಲ್ ಲೇಡಿ ನಮ್ಮ ಅಮ್ಮ ಶೋಭಾ ಕಾಂಚನ್. ಮೇಡಮ್ ನಮಸ್ತೆ, ಹಾ ಹೇಳಿ, ಹಾ ಹೇಳಿ. ಹಾಗೆ ಮೈ ಬ್ರದರ್ ಪವನ್ ಕಾಂಚನ್. ಪವನ್ ಕಾಂಚನ್ ಮುಖ ತೋರಿಸಿದ್ರಲ್ಲಿ ಸ್ವಲ್ಪ ಇದು, ಮುಖ ತೋರಿಸಿದ್ರಲ್ಲಿ ಸ್ವಲ್ಪ ನಾಚಿಕೆ ಸ್ವಭಾವದವರು ಕೂಡ ಹೌದು. ಈ ಎಲ್ಲ ಟೂರಿನ ಪ್ರಾಯೋಜಕರು ಕೂಡ ಇವರೇ, ಟೂರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ. ಗಾಡಿಯನ್ನು ಹತ್ತಿದ ಮೇಲೆ ಬರುವ ಎಲ್ಲ ಪ್ರಶ್ನೆ ಡೋರ್ ಓಪನ್ ಆಪುಜೆ, ಡ್ರೈವರ್ ಹತ್ರ ಕೇಳುದು ಪ್ರಶ್ನೆ ನಮ್ದು. ಪ್ರತಿಯೊಬ್ಬರು ಗಾಡಿಯನ್ನು ಹತ್ತಿದ ಮೇಲೆ ಕೇಳುವ ಪ್ರಶ್ನೆ ಸರ್ ಎಂತ? ಡೋರ್ ಓಪನ್ ಆಪುಜೆ. ಹಾಗಾಗಿ ಇವತ್ತಿನ ನಮ್ಮ ರೈಡ್ ಕೂಡ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್. ಈಗ ನಾವು ಟೂರ್ ಗೈಡ್ ಇಲ್ಲಿದ್ದಾರೆ ನಮ್ಮೊಟ್ಟಿಗೆ, ಹಾಗಾಗಿ ನಾವೀಗ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಗಾಯ್ಸ್. ಮುಂದಿನ ನಾವು ಈಗ ಪಯಣವನ್ನು ನಮ್ಮ ಮನೆಯೊಕ್ಕಲು ಉಂಟಲ್ಲ ಅಲ್ಲಿ ನಿಮಗೆ ತೋರಿಸ್ತೇನೆ ಗಾಯ್ಸ್. ಹಲೋ ಗಾಯ್ಸ್, ಫೈನಲ್ ನಾವೀಗ ಹೌಸ್ ವಾರ್ಮಿಂಗ್ ಮನೆಯೊಕ್ಕಲಿಗೆ ಬಂದಿದ್ದೇವೆ ಗಾಯ್ಸ್. ಆದರೆ ಬೇಜಾರದ ಸಂಗತಿ ಅಂದರೆ ಇಲ್ಲಿ ನಮ್ಮದು ಗಾಡಿ ಫುಲ್ಲು ಸಾರಿ ಹೋಗಿದೆ. ಸಾರಿ ಹೋಗಿದ್ದಕ್ಕೆ ಜನಸಾಗರ ಬಂದಿದೆ, ಈಗ ತುಂಬ ಜನರು ಆಗಮಿಸಿದ್ದಾರೆ. ಸರ್ ನಮಸ್ತೆ. ಫುಲ್ಲು ಇಲ್ಲಿ ಪ್ರೇಕ್ಷಕರು ಕೂಡ ಇದ್ದಾರೆ ಗಾಡಿ ಸಾರಿದ್ದನ್ನು ನೋಡಲಿಕ್ಕೆ. ಅಣ್ಣ, ಈಗ ನಿಂತ್ಕೊಂಡ್ರೆ ಆಗಲ್ಲ, ಬರಬೇಕಲ್ಲಿ ಅಣ್ಣ. ಓಯ್, ಇಲ್ಲಿ ನೋಡಿದ್ರೆ ಆಗ್ತಿಲ್ಲ, ಅಲ್ಲಿ ಬರ್ಕ್ ಇಲ್ಲಿ. ಹಾ, ಡ್ಯೂಟಿ ಒಂದು ಲೈವ್ ಹತ್ತು, ಲೈವ್ ಹತ್ತು ಒಂದು ಯೂಟ್ಯೂಬ್ ಅಣ್ಣ. ಇಲ್ಲಿ ನಮ್ದು ಟೂ ಇವರಿದ್ದಾರೆ ಗೈಡ್ ಕೂಡ. ಸರ್ ನಮಸ್ತೆ, ಇಲ್ಲಿ ನೋಡಿ ಹೇಗೆ ನಿಮ್ಮ ಅಭಿಪ್ರಾಯ ಅಂತ. ನಾಚಿ ಜನಸಾಗರ ಬಂದಿದೆ ಗಾಯ್ಸ್, ಆದ್ರೆ ನಮ್ಮ ಡ್ರೈವರ್ ಮುಖದಲ್ಲಿ ಮಂದಹಾಸ ಕೂಡ ಇಲ್ಲ. ತುಂಬಾ ಟೆನ್ಷನ್, ಏನ್ ಟೆನ್ಷನ್ ಮಾಡ್ಕೊಳ್ಬೇಡಿ, ಜನ ಬಂದಿದ್ದಾರೆ ಫುಲ್. ಹಾ ಸರ್, ಎಲ್ಲಿ ಬಾಯ್ಸ್ ನೀವು? ಮುಖ ಬಾಯ್ಸ್ ಹಲವಾರು. ಇಲ್ಲಿ ನಮ್ದು ಕ್ರಿಕೆಟ್ ಪ್ಲೇಯರ್ ಯಶವಂತ್ ಅಣ್ಣ ಕೂಡ ಇದ್ದಾರೆ. ಬಹಳ ಕಷ್ಟಪಟ್ಟು ಗಾಯ್ಸ್,
ಬಹಳಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಜಾಂಬೆ ಗಾಯ್ಸ್, ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಬಹಳ ಒಂದು ಟಫ್ ಆಗ್ತಾ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ. ಎಕ್ಸ್ಪರ್ಟ್ ಕೂಡ ಬರ್ತಾ ಇದ್ದಾರೆ ಇಲ್ಲಿಗೆ. ಎಕ್ಸ್ಪರ್ಟ್ ಅವರ ಸರ್ ಏನಾಗಿರ್ಬೋದು ಇದು? ಹೇಗೆ ಸೈಡಿಗೆ ಹೋಗಿ ಬಹಳ ಕಷ್ಟ ಆಗಿದೆ ಗಾಯ್ಸ್, ನೋಡಿ ಫುಲ್ಲು ಸೈಡ್ ಹೋಗಿದೆ. ಮನೆ ಒಕ್ಕಲಿಗೆ ಬಂದಿದ್ದೇವೆ ನಾವು, ಆದರೆ ಬಹಳ ಬೇಸರವಾಗ್ತಾ ಇದೆ. ಇಲ್ಲಿ ನಮ್ಮದು ಪ್ರದೀಪ್ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ. ಕೈಯಲ್ಲಿ ರೀಪೇಲ್ ಇಟ್ಕೊಂಡು ಬಂದರು ಇವರು. ಇವತ್ತು ಮನೆ ಒಕ್ಕಲಿ ಆಗಿ ಇದೊಂದು ಭಾಳ ನಮಗೆ ಕಷ್ಟವಾಗಿದೆ, ಏನು ಮಾಡಬೇಕಂತ ಸಹ ಗೊತ್ತಾಗ್ತಿಲ್ಲ. ಎಲ್ಲರೂ ನನ್ನನ್ನು ನೋಡಿ ಸಿಟ್ಟಲ್ಲಿ ನೋಡ್ತಾ ಇದ್ದಾರೆ, ಯಾಕೆಂತ ಗೊತ್ತಿಲ್ಲ. ದಾದಗೊರಡಣ್ಣ ಚೂರು ಜರ್ಕೊರ್ಲಿ ಬಂದಿಲ್ಲರು ಮೇರೆ ಏನು ಜರ್ಕೊರೆ ಬನ್ನಿ. ಪ್ರೇಕ್ಷಕರು ಕೂಡ ಇದ್ದಾರೆ. ಹೀಗೆ ಆಗುದಿಲ್ಲ, ಬರಬೇಕು. ಸ್ವಲ್ಪ ಗಾಡಿ ಸಾರಿದೆ, ಬಹಳ ಕಷ್ಟವಾಗ್ತಿದೆ ಗಾಯ್ಸ್. ಇದೊಂದು ಸುಮ್ಮನೆ ಸುಮ್ಮನೆ ಯಾವುದಕ್ಕೆ ಇದೆ ಸರ್? ಏನು ಪವರ್ ಅಂಚೂರು ಆಗ್ತಿದ್ದೀರ ಹೇಗೆ? ಹಾ, ಪವರ್ ಆಗ್ತಿದ್ದೀರ ಹೇಗೆ? ಓಹೋ, ಗಾಡಿ ಈಗ ಸ್ಟಾಪ್ ಆಗಿದೆ ಗಾಯ್ಸ್, ಗಾಡಿ ಸ್ಟಾಪ್ ಮಾಡಿದರು. ಹಾಗೆ ನಮ್ದು ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಸ್ವಲ್ಪ ಮಾತಾಡಿಸಿ ಬರುವ. ಸರ್ ನಮಸ್ತೆ. ಮತ್ತೆ ವಿಶೇಷ ಅಲ್ಲ, ಏನು ಕತೆ ಇದು? ಏನಾದರೂ ಐಡಿಯಾ ಉಂಟಾ? ಏನಾದರೂ ಐಡಿಯಾ ಉಂಟು ಇದ್ರ ಬಗ್ಗೆ ಹೇಳಲಿಕ್ಕೆ? ಏನು ಇಷ್ಟಪಡ್ತೀರಾ? ಏನಾಗಿರ್ಬೋದು? ಎಕ್ಸ್ಪರ್ಟ್ಗಳೆಲ್ಲ ನೀವು ಈ ಮೇಲೆ ನಿಂತ್ಕೊಂಡ್ರೆ ಆಗ್ತದಾ? ಹಾ, ಅವರು ಖಾಲಿ ನಗಡೋದ್ರಲ್ಲೇ ಬಿಸಿ ಇದ್ದಾರೆ ಗಾಯ್ಸ್. ಹಾಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ನೋಡುವ ಒಮ್ಮೆ. ಎಂತ ಆಡುದಾ? ಗೇಮ್ ಆಡುದಾ? ಬರ್ಬೇಕಾ ನಾನು? ಹಾ ಹಾ ಮೇಡಮ್, ಮತ್ತೆ ವಿಶೇಷ ಅಲ್ಲ ಇಲ್ಲಿ? ಅಲ್ಲ ಮೇಡಮ್, ನೀವು ಸ್ವಲ್ಪ ಬನ್ನಿ, ಅಲ್ಲ ಖಾಲಿ ಬೊಬ್ಬೆ ಹಾಕುದಲ್ಲ, ಸ್ವಲ್ಪ ಗಾಡಿ ಎಳಿಲಿಕ್ಕೆ ಬನ್ನಿ. ಹಾ, ಗಾಡಿ ಎಳಿಲಿಕ್ಕೆ ಬನ್ನಿ ಮಾರೆ. ಇಲ್ಲಿ ಕೂತ್ಕೊಂಡು ನೋಡ್ತಿದ್ದೀರಾ ಸ್ಟೈಲ್ ಆಗಿ ಸೀರೆ ಹಾಕೊಂಡು? ಹೀಗೆ ಮಾಡಿದ್ರೆ ಆಗ್ತದಾ? ಹಾ, ಸ್ವಲ್ಪ ನಿಮ್ಮ ಅನುಭವದ ಮಾತನ್ನು ಹೇಳಿ ಅವರಿಗೆ. ಹೀಗೆ ನೋಡಿದ್ರೆ ಆಗುದಿಲ್ಲ, ಕಣ್ಣು ಮಿಟ್ಕಿಸಿ ಅಲ್ಲ. ಹಾ, ನಾಚಿಕೆ ಅವರಿಗೆ ಸ್ವಲ್ಪ ಅಂದ್ರೆ ಮನೆಯಲ್ಲಿ ಮನೆ ಅಲ್ಲಲ್ಲ, ಬೇರೆ ಮನೆ ಬಂದದಲ್ಲ ಈಗ. ಮೇಡಮ್ ನಮಸ್ತೆ, ರೂಪಕಾಂಚನ ಅವರೇ. ಮತ್ತೆ ವಿಶೇಷ ಅಲ್ಲ ಅಲ್ಲಿ ಈಗ ಗಾಡಿ ಸಾರಿದೆ, ನೀವು ಇಲ್ಲಿ ಕುತ್ಕೊಳ್ಳಿದ್ದೀರಾ? ಹಾ, ಅಲ್ಲ ಗಾಡಿ ಸಾರಿದೆ ಅಲ್ಲಿ. ಹಾ, ನೀವು ಸ್ವಲ್ಪ ಗೈಡ್ ಕೊಡ್ಬೇಕಲ್ಲ ಅಲ್ಲಿ ಬಂದು. ಗಾಡಿ ಕೈ ಹಾಕಿದ್ರೆ ಸಾಕ್ತದೆ ಅಲ್ಲ? ಎಷ್ಟು ಜನ ಇದ್ದೀರಾ? ನೀವು ಬೇಡ ಅಂತ, ನೀವು ಬರೋದು ಬೇಡ, ನೀವು ಇಲ್ಲಿ ಕುತ್ಕೊಂಡ್ರೆ ಒಳ್ಳೆ. ಮತ್ತೆ ಅಲ್ಲ, ಏ ಇವ್ರು ಸ್ವಲ್ಪ ಬಂದ್ರೆ ಆಗ್ತದೆ ಏನು ಮೇಡಮ್? ಇವರು ಮಾತಾಡೋದು ಸ್ವಲ್ಪ ಕಡಿಮೆ, ಮುಖದಲ್ಲಿ ನಗು ಅಷ್ಟೇ. ನಮಸ್ತೆ, ಹಾಯ್. ಅವು ಏನ ಪಂಡಲ್ ಪ್ರೈಜ್ ಅಜರೆ. ಮತ್ತೆ ವಿಶೇಷ ಅಲ್ಲ ಸಮಾಚಾರ? ಇದು ನಮ್ದು ಅಜ್ಜ, ಮೂಡುಬಿದ್ರಿಗೆ ಎಲ್ಲ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಇವ್ರು ಇರ್ತಾರೆ. ಅಮ್ಮ ಮತ್ತೆ ವಿಶೇಷ ಅಲ್ಲ? ಎಂತ ವಿಶೇಷ ಮರ, ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ, ನೀವು ಇಲ್ಲಿ ಬಂದು ಆರಾಮಾಗಿ ಕುತ್ಕೊಳ್ಳಿದ್ದೀರಾ? ಹೋಗು ಹೋಗು, ಇವ್ರು ನಮ್ದು ಸಂಧ್ಯಾ ಆಂಟಿ. ಓ ನಮಸ್ತೆ ಆಂಟಿ, ಬಕ ಎಂಚಿನ ಈರು ಮೂಲ್ಗುಲೊಂದಿದ. ಹಾ ಗಾಯ್ಸ್, ಈಗ ಕೂಚು ಏನಾ ಪ್ರದೀಪ್ ಎಂಚಾವಾ? ಎಂತ ಆಗ್ತದಾ ಗಾಡಿ ಮೇಲೆ ಇರ್ಲಿಕ್ಕೆ ಆಗ್ತದೆ ಹೇಗೆ? ಜನ ಎಷ್ಟು ಜನ ಬಂದ್ರು? ಹಾ, ಎಲ್ಲ ಓಡ್ತಿದ್ದಾರೆ. ಹಾಯ್, ಯಾಕೆ ನೀವು ಮಾತಾಡುದಿಲ್ಲ, ನಾಚಿಗೆ ನಿಮ್ಗೆ? ಹಾ, ಎಂತ ಹೆಸರು ನಿಮ್ದು? ಎಸ್ ಚಾರ್ಟ್ಸ್. ಹೋ 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 ಹೋ, ಗೇಮ್ ಮುಗಿತಾ ನಿಮ್ದು? ಗೇಮ್ ತೋರಿಸಿ. ಗೇಮ್ ಆಯ್ತಾ ನಿಮ್ಗೆ? ಗೇಮ್ ಮುಗಿತಾ? ಗೇಮ್ ಮಾಡೋದು ಮುಖ ಇದು ಮಾಡಿದಿರಾ? ನಿಮ್ಮ ಹೆಸರು? ಶಾಯ್ ಶಾ. ಓಹೋ, ಈಗ ಗಾಡಿ ಎಳಿಲಿಕ್ಕೆ ಈಗ ಇನ್ನೊಂದು ಎರಡು ಜನರು ಕೂಡ ಬರ್ತಾ ಇದ್ದಾರೆ. ನಮ್ದು ಆಂಟಿ ಇಬ್ರು ಬಂದ್ರು. ಆಂಟಿ ಗಾಡಿ ಸ್ವಲ್ಪ ಇದಾಗಿದೆ, ಹೆಲ್ಪಿಗೆ ಬಂದದ್ದು ಒಳ್ಳೆ ಆಯ್ತು. ಹಾ, ಅದು ಚೀಲ ಇಟ್ಟು ಬನ್ನಿ ಇಬ್ರು ಗಾಯ್ಸ್. ಹರಸಾಹಸ ನಡೀತಾನೆ ಇದೆ ಗಾಯ್ಸ್.
ಎಷ್ಟು ಹೊತ್ತಾದ ನನ್ನನ್ನು ನೋಡಿ ಎಲ್ಲರೂ ಮಸೆಲ್ತಿದ್ದಾರೆ. ಆದರೆ ಏನು ಮಾಡುವ ಹಾಗಿಲ್ಲ, ವೀಕ್ಷಕರು ಕೂಡ ಇದ್ದಾರೆ ಇಲ್ಲಿ, ಜನ ಸಾಗರ ಬಂದಿದೆ, ಮುಕ್ಕ ಬಾಯ್ಸ್ ಕೂಡ ಬಂದಿದ್ದಾರೆ ಇಲ್ಲಿ ಬಹಳ. ಎಲ್ಲಿ ಅವ್ರು ರಾಜೇಶ್ ವರ್ಣವಾ ಮುಕ್ಕ? ತುಂಬಾ ಕ್ರೀಡಾಪಟುಗಳು ಕೂಡ ಬಂದಿದ್ದಾರೆ ಇಲ್ಲಿ. ಇವರು ತುಂಬಾ ತಲೆಬಿಸಿಯಲ್ಲಿದ್ದಾರೆ, ಯಾಕೆ ಅಂತ ತಿಳಿದು ಬರ್ತಾ ಇಲ್ಲ. ಅವರಿಗೆ ಗಾಡಿ ಮೇಲೆತ್ತು ತನಕ ಸಾಕಾಗಿ ಹೋಗಿದೆ. ಓ ಇವರು ಇವರು ಎಮ್ ಎಲ್ ಎಗೆಲ್ಲ ಕಾಲ್ ಹೋಗ್ತುಂಟು ಇಲ್ಲಿ ಗಾಡಿ ಮೇಲೆ ಬರ್ದಿದ್ದಕ್ಕೆ. ಸರ್ ನಮಸ್ತೆ, ಮತ್ತೆ ಹೇಗೆ ಗಾಡಿ ಮೇಲೆ ಬರ್ಬೋದಾ? ಯಶವಂತಣ್ಣವರೇ ಹೇಗೆ, ಏನು ಏನಾದರೂ ಅಪ್ಡೇಟ್ ಉಂಟಾ? ಅವ್ರು ಯಾಕೆ ಮಾತಾಡೋದಿಲ್ಲ? ಹಿಂದಿ ಹಿಂದಿ ಅವರು ಅವರು ಭಾಳ ಗಾಯ್ಸ್. ಏನೇನು ಹೊರ ಸಾಹಸಗಳು ನಡೀತಾ ಇದೆ ಗಾಯ್ಸ್. ಸರ್ ಅಯ್ಯೋ ಪ್ರತಿ ಹೆಸರೆಂತ ಸರ್, ನಿಮ್ಮ ಹೆಸರೆಂತ ಸರ್, ಹೆಸರೆಂತ ನಿಮ್ಮದು ಸರ್? ನಾಚಿಕೆ ಮಾಡಬೇಡಿ ನೀವು. ಅವ್ರು ಅವ್ರ ಅವ್ರ ಹೆಸರೆಂತ ಅವರಿದು? ಜೋಶ. ಸರ್ ಒಂದು ಅನಿಸಿ ಕೇಳ್ತೀರಾ, ಏನ್ ಮಾಡಿದ್ರೆ ಆಗ್ಬೋದಂತ? ಓಕೆ ಓಕೆ, ಪಿಕಪ್ ಬರ್ತುಂಟ, ಅದು ಪಿಕಪ್ ರಿಕ್ಷಾ ಕೂಡ ಬರ್ತಾ ಇದೆ, ರಿಕ್ಷಾ ಕೂಡ ಬರ್ತಾ ಇದೆ ಗಾಯ್ಸ್. ಏನ್ ಎಲ್ಲರೂ ಬೇಸರದಲ್ಲಿದ್ದಾರೆ ಗಾಯ್ಸ್. ಈಗ ಹೊಸ ಅಪ್ಡೇಟ್ ಕೂಡ ಬಂದಿದೆ, ಅದೇನಂದ್ರೆ ಈಗ ಒಂದು ಪಿಕಪ್ ಕೂಡ ಬಂತು, ರೋಪ್ ಹಾಕಿ ಈಗ ಕಟ್ತಾ ಇದ್ದಾರೆ ನೋಡಿ ಗಾಯ್ಸ್. ಇದು ಈಗ ಸಫಲತೆ ಆಗ್ತದೆ ಇಲ್ವೋ ನಮಗೆ ಗೊತ್ತಿಲ್ಲ. ಇಲ್ಲಿ ಟೆನ್ಷನಲ್ಲಿದ್ದಾರೆ ಒಬ್ಬರು, ಯಾಕೆಂದರೆ ಗಾಡಿ ವ್ಯವಸ್ಥೆ ಮಾಡಿದ ಮ್ಯಾನೇಜರ್ ಇವರೇ. ಸರ್ ಏನಾಗಲ್ಲ ಸರ್, ಇಲ್ಲಿ ಪ್ರೇಕ್ಷಕರು ಕೂಡ ಇದ್ದಾರೆ. ಫುಲ್ಲು ಜನಸಾಗರ ಕೂಡ ಬರ್ತಾ ಇದೆ ಗೈಸ್, ಜನಸಾಗರ. ರೋಪ್ ಕೂಡ ಬಂದಿದೆ ಫುಲ್, ಈಗ ಎಫರ್ಟ್ ಆಗ್ತಿದೆ ಗಾಯ್ಸ್ ನೋಡಿ. ಅಂದ್ರೆ ಇವರು ವೀಡಿಯೋದಲ್ಲಿ ಇವರೆಲ್ಲ ಶಬಾಷ್ ಶಬಾಷ್ ಗಾಯ್ಸ್. ಈಗ ಇದು ಸಫಲ ಆಗ್ತದೆ ಆಗ್ತದೆ ಇಲ್ಲ ನೋಡ್ಬೇಕಾಗ್ತದೆ. ಇದು ಈ ರೀತಿ ಈಗ ಫುಲ್ ಜನ ಸಾಗರ ಬರ ಬಂದಿದ್ದೀರಿ ಅಂದಿ ಯೂಟ್ಯೂಬ್. ಅದೇ ಹೆಂಗಲ್ಲ ವಿಷಯ, ಪಿಕಪ್ ಬಸರ್ ಪೈನತ ಗಾಡಿ ವ್ಯವಸ್ಥೆ ಕೂಡ ನಡೀತಾ ಇದೆ ಗಾಯ್ಸ್ ನೋಡಿ. ರೋಪ್ ಎಲ್ಲ ಬಂದಿದೆ, ರೋಪ್ ಇಳಿಲಿಕ್ಕೆ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಇಲ್ಲಿ ಮುಜುಗರ ಆಗ್ತುಂಟು. ಅಂದರೆ ಇವರು ಹೊಸ ಪರಿಚಯ ಅಲ್ಲ, ನಾಚಿಕೆ ಆಗ್ತದೆ ಹಾಗೆ. ಇರ್ಗುಲ್ಲೆ ಇರ್ಗುಲ್ಲೆ ಉಲೆ ಗುಲ್ಲೆ. ಗಾಯ್ಸ್ ಈಗ ಗಾಡಿ ಮೂವ್ ಆಗ್ತಾ ಇದೆ ನೋಡೋ ಗಾಯ್ಸ್. ಫುಲ್ ಫುಲ್ ಎಫರ್ಟ್ ನಡೀತಾ ಇದೆ ಗಾಯ್ಸ್, ನನ್ನನ್ನು ನೋಡಿ ಬೈತಾ ಇದ್ದಾರೆ ಇಲ್ಲಿ. ಯಾವ ಶಬಾಷ ನಡೀತಾ ಇದೆ, ನಡೀತಾ ಇದೆ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಗಾಯ್ಸ್. ಶಬಾಷ್ ಶಬಾಷ್ ಜಾಂಬೆ. ಜನರು ಕೂಡ ಬರ್ತಿದ್ರು ಗಾಯ್ಸ್, ಬಹಳಷ್ಟು ಎಫರ್ಟ್ ನಡೀತಾ ಇದೆ. ಯಾವ ರೀತಿಯೊಂದಿಗ ಗಾಡಿ ಮೇಲೆ ಬರ್ತದೆ ಅಂತ ನೋಡ್ಬೇಕಾಗ್ತದೆ ಗಾಯ್ಸ್. ಫುಲ್ ಸಾರಿ ಹೋಗಿದೆ,
ಫುಲ್ ಎಫರ್ಟ್ ನಡೀತಿದೆ ಗಾಯ್ಸ್. ರೋಪ್ ಗೀಪ್ ಎಲ್ಲ ವ್ಯವಸ್ಥೆ ನಡೀತಾ ಇದೆ. ಎಲ್ಲ ವ್ಯವಸ್ಥೆಗಳು ಈಗ ಯಾವ ರೀತಿ ಸಫಲತೆಯನ್ನು ಕಾಣ್ತದೆ ಅಂತ ನೋಡ್ಬೇಕಾಗ್ತಿದೆ. ನೋಡಿ ಗಾಯ್ಸ್, ನೋಡಿ ನೋಡಿ, ಜನಸಾಗರ ಬರ್ತಾ ಇದೆ. ಗಾಯ್ಸ್, ನಿಮ್ಮ ಲೆಕ್ಕದಲ್ಲಿ ಇದು ಹೇಗೆ ಈಗ ಈ ಪಿಕಪ್ ಗಾಡಿ ಈ ಟೆಂಪೋ ಟ್ರಾವೆಲರ್ ಅನ್ನು ಎತ್ತಿಸ್ಬೋದಾ? ನೀವೇ ಕಾದು ನೋಡಿ ಗಾಯ್ಸ್, ವೇಟ್ ಆ್ಯಂಡ್ ವಾಚ್. ಆಲ್ಮೋಸ್ಟ್ ಎಫರ್ಟ್ ನಡೀತಾ ಇದೆ ಗಾಯ್ಸ್, ಆಲ್ಮೋಸ್ಟ್ ಎಫರ್ಟ್ ನಡೀತಾ ಇದೆ. ಹಲವಾರು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಗಾಯ್ಸ್, ನೋಡಿ ಗಾಯ್ಸ್. ಶಬಾಶ್ ಶಬಾಶ್. ಓಹೋ, ಸೂಪರ್ ಸೂಪರ್. ಬಹಳಷ್ಟು ಸಹಕಾರಿಯಾಗಿದೆ ಗಾಯ್, ಸಹಕಾರಿಯಾಗಿದೆ. ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಕೂಡ ಕಂಡು ಬರ್ತಾ ಇದೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇವೆ. ಯಶವಂತಣ್ಣ ನಮಸ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೇವೆ ನಾವು. ಈಗ ಒಂದು ನಮ್ಮ ಡ್ರೈವರ್ ಅವರ ಮುಖದಲ್ಲಿ ನಗುಮುಖವನ್ನು ನೋಡ್ಬೋದಾಗಿದೆ. ನೋಡಿ ಗಾಯ್ಸ್, ಈ ರೀತಿ ಒಂದು ಖಾಲಿ ಏನಿಲ್ಲ ಗಾಯ್ಸ್, ಖಾಲಿ ನೋಡ್ಲಿಕ್ಕೆ ಮಾತ್ರ. ಇವರೆಲ್ಲ ಒಂದು ಚೂರು ಹೆಲ್ಪ್ಗೆ ಬರಲಿಲ್ಲ, ಕಷ್ಟಪಟ್ಟು ಒಬ್ಬನೇ ಮೇಲೆತ್ತಿ ಹಾಕಿದ್ದೇನೆ. ಎಲ್ಲರೂ ಇಲ್ಲಿ ನೋಡ್ತಾ ಇದ್ದಾರೆ ಅಷ್ಟೇ. ಏನು ಹೀಗೆ ಮಾಡಿದ್ರೆ ಆಗುದಿಲ್ಲ, ಎಷ್ಟು ಕಷ್ಟದಲ್ಲಿ ನಾವು ಮೇಲೆ ಹಾಕಿದ್ರೆ. ಯಾ ನಾತ್ ಬಂಗಡ ಅವ್ರಿಗೆ ಮಿತ್ಬಾರ್ದು, ನಿಗಲ್ಪುರ ಮೂಲಸನ್ ತೂಪಿನೇ ಹಿಂಚಾಲ್ದ ಆಪಣ. ಓಯ್ ದನಿ, ಹೆಂಕ್ಲ ಆತ ಒರಿಯ ಮಿತ್ಬಾರ್ದೆ ಮಾರೆ, ನಿಗಲ್ ಒಂದು ಹೆಲ್ಪ್ ಹತ್ತಾರ ಮೂಲಸನ್ ತೂಯ್ಯಾರ ಮಾರೆ ಖಾಲಿ ಹಿಂಚ ಮಾತ್ರ ಆಪಣ. ಅದೇ ಒರಿಯ ಅನ್ ಮಿತ್ಬಾರ್ದೆ ನಿಗಲ್ ಖಾಲಿ ಉಸನ್ ತೂಯಿನ. ಬಂದು ಎಲ್ಲದಕ್ಕೆ ಸಹಕರಿಸಿದ ಮುಕ್ಕ ಬಾಯ್ಸ್ಗೆ ಜಯ್, ಥ್ಯಾಂಕ್ ಯು ಸೋ ಮಚ್. ಹಿಂಚಿದ್ಲೆ ನಿಗ್ ನಾಚಿದ ಮಲ್ಪು ಗಾಯ್ಸ್. ಇನ್ನು ಮುಂದೆ ಕಾಂಟ್ಯಾಕ್ಟ್ ಸಂಪರ್ಕಿಸಿ ಯಾವ್ದಾದ್ರು ಗಾಡಿ ಮೇಲೆತ್ತಲ್ಲಿ. ಬಹಳಷ್ಟು ದಣಿದಿದ್ದಾರೆ, ಬಹಳಷ್ಟು ದಣಿದು ಈಗ ಜ್ಯೂಸ್ ಕುಡಿತಾ ಇದ್ದಾರೆ. ಸರ್ ಎರಡೆರಡು ಕುಡೀರಿ, ಏನಾಗುದಿಲ್ಲ. ಬಹಳಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾ, ಊಟ ಮಾಡಿ ಹೋಗಿ ನೀವು. ಹೋಗುದಾ, ಊಟ ಮಾಡಿ ಹೋಗಿ. ಹಾ, ಊಟ ಊಟ ರೆಡಿ ಉಂಟು, ಫ್ರೆಶ್ ಅಪ್ ಬೇಡಲ್ಲ, ಈಗ ಊಟ ಮಾಡಿ, ಫ್ರೆಶ್ ಉಂಟು ಈಗ. ಬಾಯ್ ಗಾಯ್ಸ್, ಬಾಯ್ ಬಾಯ್, ಸಿಕ್ಕ ಪೂರ ಯೂಟ್ಯೂಬ್ ಹುಡ್ದೂಲೆ ಅವ ನೋಡ, ಪೂರ ಯೂಟ್ಯೂಬ್ ಹುಡ್ದೂಲೆ. ನಾನು ಸೊನ್ ಜ್ಯೂಸ್ ಕುಡಿತೇನೆ ಗಾಯ್ಸ್, ಸ್ಪೆಷಲ್ ಓ ಜ್ಯೂಸ್. ರೋಸ್ ಮಿಲ್ಕ್ಗೆ ಒಂದೊಂದು ಪರ್ ಮಾರ, ಒಂದೊಂದು ಕುಡೀರಿ. ಎಂತ ನೀವು ಎರಡೆರಡು, ಹಾಂ ಒಟ್ಟು ಉಂಟಂತ ಕುಡಿಯುವುದೇನಾ? ಎಲ್ಲರು ಬಂದಿದ್ದಾರೆ. ಹಾಯ್, ಏನು ಬುದರಿ? ಹಾಯ್ ರಿಷಿ ಬಗ, ದೂರಗ್ಯ ಪಯಣ ಆರ್ ಅಂಚ್ ದೂಪೇರ್. ಮೇಡಮ್ ನಮಸ್ತೆ. ಬಾಯ್ಸ್ ದೂರಗ್ಯ ಪಯಣ ಎರಡಿಗ ಬೀಚ್ಗ ಒಡೆಗ್ ಒಂದು ಡ್ಯಾನ್ಸ್ ಉಂಟ ಸರ್, ಡ್ಯಾನ್ಸ್ ರೆಡಿ ಆತಾ? ಹಾ ರಿಷಿನ ಡ್ಯಾನ್ಸ್, ರಿಷಿ ರೆಡಿ ಆತ ಡ್ಯಾನ್ಸ್ಗ? ಏನೇ ತೂಲ ಮಾರಿಂಚಿ. ನಾವು ಫೈನಲಿ ಎಲ್ಲಿಗೆ ಬಂದದ ಈಗ? ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಸ್ವಲ್ಪ ನೋಡಿ ಬಂದದ್ದು. ತುಂಬಾ ಆಚೆ ಅಲ್ಲಿ ಹೋಗ್ಬೋದಾ? ಅಪ್ಪಾಜಿ ಹೋಗ್ಲಿಕ್ಕೆ ಆಗುದಿಲ್ಲ. ಬಹಳ ಬೇಸರವಾಗ್ತುಂಟು, ತುಂಬಾ ದೂರದಿಂದ ಬಂದಿದ್ದಾರೆ ಬೀಚ್ ನೋಡ್ಲಿಕ್ಕೆ ಅಂತ.
ಆದ್ರೆ ಬೀಚ್ ನೋಡ್ಲಿಕ್ಕೆ ಆಗದಿದ್ದ ಕಾರಣ ಬೇಸರದಲ್ಲಿದ್ದಾರೆ. ಅಂದ್ರೆ ಅವ್ರು ಹೇಳಿದ್ಮೇಲೆ ಮುಗೀತು, ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಾವು ರಿಸ್ಕ್ ತಗೊಳ್ಬೇಡ ಸುಮ್ನೆ.